ಕರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಜಯತ್ಯಜೋ ಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿಪ್ರತತಸ್ಸದೂದಿತಃ ಸ್ವಭಕ್ತಸಂತಾಪದುರಿಷ್ಟಹಂತಾ ರಾಮಾವತಾರೋ ಹರಿರೀಶಚಂದ್ರಮಾಃ. ಕಾಡಿಗೆ ಹೊರಟು ನಿಂತಹ ಶ್ರೀರಾಮಚಂದ್ರ ಹೊರಟುಕೊಂಡು ಹೊರಡಲಿಕ್ಕೆ ಅನುಮತಿಯನ್ನು ಪಡೀತಾ ಇದ್ದಾನೆ. ದಶರಥ ಮಹಾರಾಜ ಪರಿಪರಿಯಲ್ಲಿ ನಿಷೇಧಿಸಿದರೂ ಕೂಡ, ಮಗನೇ, ನಿನ್ನನ್ನು ಕಾಡಿಗೆ ಕಳುಹಿಸೋದು ನನ್ನ ವಿಚಾರ ಅಲ್ಲ. ಕೈಕೇಯಿಯ ವರದಾನದಿಂದಾಗಿ ಮೋಹಿತನಾಗಿ ಇಂತಹ ಕಾರ್ಯ ಇವತ್ತು ನಡೀತಾ ಇದೆ. ಹಾಗಾಗಿ ನಾನೇ ಆದೇಶ ನೀಡ್ತಾ ಇದ್ದೇನೆ, ನನ್ನನ್ನು ಬಂಧನದಲ್ಲಿಟ್ಟಾದರೂ ಸರಿ ನೀನೇ ರಾಜನಾಗು, ಕಾಡಿಗೆ ಹೋಗಬೇಡ. ಹೀಗೆ ಅಂತ ಹೇಳಿಕೊಂಡು ದಶರಥ ಮಹಾರಾಜ ಪರಿಪರಿಯಲ್ಲಿ ಕೇಳಿಕೊಂಡರೂ ಕೂಡ ಶ್ರೀರಾಮಚಂದ್ರ ಅಂತಹ ದಶರಥನನ್ನು ಕೂಡ ಸಮಾಧಾನ ಪಡಿಸ್ತಾ ಇದ್ದಾನೆ. ನಿರ್ವಾಹ ಇಲ್ಲದೆ ದಶರಥ ಮಹಾರಾಜ ಅಂತ ಇದ್ದಾನೆ, ನಿನ್ನನ್ನು ತಡೆಯುವುದು ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ಹೊರಡು ನಿಂತಿದ್ದಿ, ಹೊರಡು ನಿಂತಹ ನಿನಗೆ ನಿನ್ನ ಪ್ರಯಾಣ ಎಲ್ಲವೂ ಕೂಡ ಸುಖಕರವಾಗಿ ನಡೆಯಲಿ ಅಂತ ಹೇಳಿಕೊಂಡು ದಶರಥ ಮಹಾರಾಜ ಹರಸ್ತಾ ಇದ್ದಾನೆ. ಹಾಗೆ ಕಾಡಿಗೆ ಹೋಗಲಿಕ್ಕೆ ಅನುಮತಿ ನೀಡಿದವನೂ ಕೂಡ ಮತ್ತೊಂದು ಮಾತನ್ನಂತ ಇದ್ದಾನೆ. ಅದ್ಯತ್ವಿದಾನೀಂ ರಜನೀಂ ಪುತ್ರಮಾಗಚ್ಛ ಸರ್ವಥ ಏಕಾಹಂ ದರ್ಶನೇನಾಪಿ ಸಾಧು ತಾವಚ್ಚ ರಾಮ್ಯಹಂ. ಹೋಗೋದು ತೀರ್ಮಾನ ಆಗಿ ಆಗಿದೆ, ಆದರೆ ಕೊನೆ ನನ್ನ ಒಂದು ಆಸೆಯನ್ನು ಈಡೇರಿಸು. ಏನದು? ಇವತ್ತು ಮಾತ್ರ ಒಂದು ರಾತ್ರಿ ಹೊತ್ತು, ಈ ದಿನ ಒಂದು ರಾತ್ರಿ ನನ್ನ ಜೊತೆಗಿದ್ದುಕೊಂಡು ನಾಳೆ ಬೆಳಗ್ಗೆ ಎದ್ದು ಹೊರಡುವಿಯಂತೆ. ಒಂದು ದಿನವಾದರೂ ಕಣ್ತುಂಬ ನಿನ್ನನ್ನು ಕಂಡು ನಿನ್ನ ಜೊತೆಗೆ ನಾನು ನೆಮ್ಮದಿಯ ಬಾಳನ್ನು ಬಾಳಬೇಕು. ಮಾತರಂ ಮಾಂಚ ಸಂಪಶ್ಯನ್ ಹೊಸ ಇಮಾಮದ್ಯ ಶರ್ವರೀಂ ತರ್ಪಿತಃ ಸರ್ವಕಾಮೈಸ್ತ್ವಂ ಶ್ವಃ ಕಾಲ್ಯೇ ಸಾಧಯಿಷ್ಯಸಿ. ನಾನಿದ್ದೇನೆ, ನಿನ್ನ ಅಮ್ಮ ಇಲ್ಲಿದ್ದಾಳೆ, ನನ್ನನ್ನು ನೋಡು, ನಿನ್ನ ತಾಯಿಯನ್ನೊಮ್ಮೆ ನೋಡು, ನಾವಿಬ್ಬರು ಕೂಡ ನಿನ್ನ ಜೊತೆಗೆ ಇವತ್ತಿಡೀ ರಾತ್ರಿಯನ್ನು ಕಳೆಯುತ್ತೇವೆ. ಆ ಮೂಲಕ ಮನಸ್ಸಿಗಿಷ್ಟು ತೃಪ್ತಿಯನ್ನು ಪಡ್ಕೊಳ್ತೇವೆ. ಅಷ್ಟೇ ಅಲ್ಲ, ವನವಾಸ ಅಂತ ಹೇಳಿದರೆ ಸಕಲ ಭೋಗಭಾಗ್ಯಗಳೂ ಕೂಡ ಇಲ್ಲೇ ಪರಿಚಯಿಸಿ ಹೋಗಬೇಕು. ಹಾಗಾಗಿ ಇಲ್ಲಿಂದ ಒಂದೇ ಕಾಲು ಆ ಕಡೆ ಹೊರಗೆ ಇಟ್ಟಿಂದಂದರೆ ನಾಳೆಗೆ ಅದು ಇಲ್ಲ. ಹಾಗಾಗಿ ಹಾಗೆ ಹೊರಡೋಕ್ಕೆ ಮುಂಚೆ ಇವತ್ತೊಂದು ದಿನ ಇಲ್ಲಿ ಉಳ್ಕೊಂಡು ನಾನಾ ಬಗೆಯ ಸುಖಭೋಗಗಳನ್ನೆಲ್ಲ ಮನಸ್ತೃಪ್ತಿಯಾಗುವಂತೆ ಇವತ್ತು ಅನುಭವಿಸು. ಹಾಗೆ ಅನುಭವಿಸಿಕೊಂಡು ನಾಳೆ ದಿನ ಬೆಳಗ್ಗೆ ಎದ್ದುಕೊಂಡು ಬೇಕಿದ್ರೆ ನಿನ್ನ ಆ ಕಾರ್ಯವನ್ನು ಮಾಡು, ಕಾಡಿಗೆ ಹೊರಟು ಹೋಗು. ದುಷ್ಕರಂ ಕ್ರಿಯತೆ ಪುತ್ರ ಸರ್ವಥಾ ರಾಘವ ಪ್ರಿಯ ತ್ವಯಾ ಹಿ ಮತ್ಪ್ರಿಯಾರ್ಥಂತು ವನಮೇಮ ಉಪಾಶ್ರಿತಂ. ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರತಕ್ಕಂತಹ ಅತಿ ದುಷ್ಕರವಾದ ಕಾರ್ಯವನ್ನು ನೀನು ಮಾಡ್ತಾ ಇದ್ದಿ, ವನವಾಸಕ್ಕೆ ಹೊರಡುವಂತಿದ್ದಿ, ಬರೀದೇ ನನ್ನ ಸಂತೋಷಕ್ಕೋಸ್ಕರ. ಆದರೆ ನನ್ನ ಸಂತೋಷಕ್ಕೋಸ್ಕರ ಕಾಡಿಗೆ ಹೊರಡುವಂತಿದ್ದೀಯೇ. ಆದರೆ ನ ಚೈತನ್ಮೇ ಪ್ರಿಯಂ ಪುತ್ರ ಶಪೇ ಸತ್ಯೇನ ರಾಘವ. ನೀನು ಕಾಡಿಗೆ ಹೋಗೋದರಿಂದಾಗಿ ನನಗೆ ಖುಷಿಯಾಗತ್ತೆ, ನನಗೆ ಸಂತೋಷವಾಗತ್ತೆ, ನಾನು ಸಂತೃಪ್ತನಾಗ್ತೇನೆ ಅಂದ್ಕೋಬೇಡ. ನನಗಿದು ಎಳ್ಳಷ್ಟೂ ಪ್ರಿಯವಾಗಿರತಕ್ಕಂಥ ವಿಚಾರ ಅಲ್ಲ. ಛನ್ನಯ ಚರಿತಸ್ತ್ವಸ್ಮಿ ಸ್ತ್ರೀಯ ಭಸ್ಮಾಗ್ನಿ ಕಲ್ಪಯ. ಕೈಕೇಯಿಯ ಮಾತಿನಿಂದ ನಾನು ಮೋಸ ಹೋದೆ. ವಂಚನ ಯಾತು ಲಬ್ಧಾಮೆ ತಾಂತ್ವಂ ನಿಸ್ತತ್ವಮರ್ಹಸಿ ಅನಯ ವೃತ್ತಸಾಧಿನ್ಯ ಕೈಕೇಯ್ಯಾಭಿಪ್ರಚೋದಿತ. ಕೈಕೇಯ, ವಂಚನೆಗೊಳಗಾಗಿ ನೀನಿವತ್ತು ಇಂತಹ ದುಃಖವನ್ನು ಅನುಭವಿಸಬೇಕಾಗಿ ಬಂತು. ಹಾಗಾಗಿ ಇವತ್ತೊಂದು ದಿವಸ ಆದರೂ ಸರಿಯೇ, ನೀನು ಇದ್ದುಕೊಂಡು ಆಮೇಲೆ ಹೊರಟು ಹೋಗು. ನ ಚೈತದಾಶ್ಚರ್ಯತಮಂ ಯತ್ ತ್ವಂ ಜ್ಯೇಷ್ಠಸ್ತುತೋ ಮಮ ಅಪಾನೃತ ಕಥಂ ಪುತ್ರ ಪಿತರಂ ಕರ್ತುಮಿಚ್ಛಸಿ. ನಿನ್ನ ಬಗೆಗೆ ಒಂದು ಬಗೆಯಿಂದ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ನನ್ನ ಜ್ಯೇಷ್ಠ ಪುತ್ರನಿದ್ದಿ ನೀನು, ನನ್ನ ಜ್ಯೇಷ್ಠ ಪುತ್ರನಾಗಿ ನನ್ನ ಮಾತನ್ನು
ಯಾವತ್ತಿಗೂ ಸುಳ್ಳಾಗಬಾರದು, ನಮ್ಮ ತಂದೆಯ ಮಾತು ಯಾವತ್ತಿಗೂ ನಿಜವಾಗಬೇಕು, ಹಾಗೆ ಅಂತ ಬಯಸಿಕೊಂಡು ಕಾಡಿಗೆ ಹೊರಟು ನಿಂತಿದ್ದಿ. ಪುತ್ರರಾಗಿರತಕ್ಕಂತಹವರ ಲಕ್ಷಣ ಇದು, ಧರ್ಮ ಇದು. ಏನು ಹಿರಿಯರು ತಂದೆ ತಾಯಂದಿರು ಬದುಕಿರೋವಾಗ ಅವರ ಮಾತಿನಂತೆ ನಡ್ಕೊಳ್ಳೋದು, ಅಂತಹ ಕೆಲಸವನ್ನೇನು ಮಾಡ್ತಾ ಇದ್ದಿ, ನಿನಗೊಳಿತಾಗಲಿ. ಅಧರಾಮಸ್ತದಾಶ್ರುತ್ವ ಪಿತುರಾರ್ಥಸ್ಯ ಭಾಷಿತಂ ಲಕ್ಷ್ಮಣೇನ ಸಹ ಭ್ರಾತ್ರಾದೀನೋ ವಚನಮಬ್ರವೀತ್. ತಂದೆಯ ಈ ಎಲ್ಲ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಕೊಂಡಂತಹ ಶ್ರೀರಾಮಚಂದ್ರ ಲಕ್ಷ್ಮಣನ ಜೊತೆಗಿದ್ದಾನೆ. ತಂದೆಯಲ್ಲಿ ಬಹುದೀನನಾಗಿ ಮತ್ತೆ ಪುನಃ ಕೇಳ್ಕೋತಾ ಇದ್ದಾನೆ. ಪ್ರಾಪ್ಸ್ಯಾಮಿ ಯಾನದ್ಯ ಗುಣಾನ್ ಕೋಮೇ ಶ್ವಸ್ತಾನ್ ಪ್ರದಾಸ್ಯತಿ ಅಪಕ್ರಮಣಮೇ ವಾತಃ ಸರ್ವಕಾಮೈರ ಹಂಬೃಣೆ. ಅಪ್ಪ, ಈ ದಿನ ಒಂದು ದಿನ ಇಲ್ಲಿ ಉಳ್ಕೊಂಡು ನಾಳೆ ಕಾಡಿಗೆ ಹೋದಿ ಅಂತಂದರೆ ಯಾವುದೇ ಬಗೆಯ ಸುಖಭೋಗಗಳು ಒಂದೊಂದೂ ಇಲ್ಲ. ಹಾಗಾಗಿ ಈ ದಿನ ಒಂದು ದಿವಸ ಇಲ್ಲಿ ಉಳ್ಕೊಂಡು ಏನು ಸುಖಭೋಗಗಳಿದ್ದಾವು, ಏನು ವಿಷಯ ಭೋಗಗಳ ಪದಾರ್ಥಗಳಿದ್ದಾವು ಅವೆಲ್ಲವನ್ನು ಕೂಡ ಮನದಣಿಯೇ ಅನುಭವಿಸು ಅಂತ ಹೇಳ್ತಾ ಇದ್ದೀಯೇ. ಆದರೆ ಏನು ಮಾಡಲಿ, ನಮ್ಮ ಮನಸ್ಸು ಅನ್ನುವಂತಹದ್ದು ಅದು ಇವತ್ತು ಇದ್ದ ಹಾಗೆ ನಾಳೆ ಇರೋದಿಲ್ಲ, ಈಗ ಇದ್ದ ಹಾಗೆ ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ. ಇವತ್ತು ನನ್ನಲ್ಲಿ ಏನು ಗುಣಧರ್ಮಗಳಿದ್ದಾವೋ ನಾಳೆ ಅವು ನಮ್ಮಲ್ಲಿ ಇರ್ತಾವೆ ಅಂತ ಹೇಳಿಕೊಂಡು ಖಚಿತ ಇಲ್ಲ. ಹಾಗಾಗಿ ಈ ಸುಖಭೋಗಗಳನ್ನು ಬಿಡೋದು ಹೌದು ಅಂತ ತೀರ್ಮಾನ ಆದ ಮೇಲೆ ಮತ್ತೆ ಪುನಃ ತೀರ್ಮಾನ ಮಾಡಿಕೊಂಡ ಮೇಲೆ ಹೊರಡು ನಿಂತ ಮೇಲೆ ಮತ್ತೆ ಪುನಃ ಅವನು ಒಂದು ದಿವಸಕ್ಕೂ ಒಂದು ದಿವಸದ ಮಟ್ಟಿಗಾದರೂ ಅನುಭವಿಸ್ತೇನೆ ಅಂತ ಹೇಳಿದರೆ ಅದು ಅವಶ್ಯವಾಗಿ ಅದು ಹೇಯವಾಗಿರುವಂತಹದ್ದು. ಹಾಗಾಗಿ ಅವುಗಳನ್ನು ದೂರದಿಂದಲೇ ತ್ಯಜಿಸೋದು ಕ್ಷೇಮ ಅಂತ ನನಗೆ ಅನಿಸ್ತಾ ಇದೆ. ಇಯಂ ಸರಾಷ್ಟ್ರ ಸಜನ ಧನಧಾನ್ಯ ಸಮಾಕುಲ ಮಯಾ ವಿಸೃಷ್ಟ ವಸುಧಾ ಭರತಾಯ ಪ್ರದೀಯತ. ಈ ಭೋಗ ಭಾಗ್ಯಗಳ ಮೇಲೆ ಎಳ್ಳಿನಿತೂ ಕೂಡ ನನಗೆ ಅಪೇಕ್ಷೆ ಇಲ್ಲ, ನಾನು ಇದನ್ನು ತೊರೆದಿದ್ದೇನೆ, ಇವೆಲ್ಲವನ್ನೂ ಕೂಡ ಆ ಭರತನಿ ಕೊಟ್ಟು ಬಿಡು. ವನವಾಸಕೃತ ಬುದ್ಧಿ ನಚಮೇದ್ಯ ಚಲಿಷ್ಯತಿ ಎಷ್ಟು ಯುದ್ಧೇ ವರೋ ದತ್ತ ಕೈಕೇಯಿ ವರದತ್ವಯ. ಕೈಕೇಯಿ ನೀನು ಮಾತು ಕೊಟ್ಟಾಗಿದೆ ರಾಮನನ್ನು ರಾಮ ಕಾಡಿಗೆ ಹೋಗಬೇಕು ಅಂತ ಹೇಳಿಕೊಂಡು ನಾಳೆ ದಿನಕ್ಕೆ ನನ್ನ ಬುದ್ಧಿ ಬದಲಾಯಿತು ಅಂತಂದರೆ ನೀನು ನಮ್ಮ ಕೊಟ್ಟ ಮಾತು ನೀನು ಕೊಟ್ಟ ವರ ಅದು ಸುಳ್ಳಾಗತ್ತೆ, ಹಾಗಾಗಬಾರ್ದು. ಇವತ್ತಿಗೆ ನನ್ನ ಬುದ್ಧಿ ಹೌದು ವನವಾಸಕ್ಕೆ ಹೋಗಬೇಕು ಅಂತ ಹೇಳಿಕೊಂಡು ತೀರ್ಮಾನವಾಗಿದೆ, ಅದರಿಂದ ಇವತ್ತೇ ಅದನ್ನು ನಡೆಸಿಬಿಡ್ತೇನೆ. ದೀಯತಾಂ ನಿಖಿಲೇನೈವ ಸತ್ಯಸ್ತ್ವಂ ಭವ ಪಾರ್ಥಿವ. ಏನೆಲ್ಲ ಈ ವಿಷಯ ಭೋಗಗಳಿದ್ದಾವೆ, ಈ ರಾಜ್ಯ ಇದೆ ಅವೆಲ್ಲವನ್ನು ಕೂಡ ಭರತನಿ ಕೊಡು, ನಿನ್ನ ಮಾತು ಅದು ಸತ್ಯವಾಗಲಿ. ನಾನಾದರೂ ಅಹಂ ನಿದೇಶಂ ಭವತೋ ಯಥೋಕ್ತಮನುಪಾಲಯನ್ ಚತುರ್ದಶ ಸಮಾವಸ್ಯೆ ವನೇ ವನಚರೈ ಸಹ. ನಿನ್ನ ಮಾತನ್ನು ನೆರವೇರಿಸಿಕೊಡೋದಕ್ಕೋಸ್ಕರ ಈಡೇರಿಸಿಕೊಡೋದಕ್ಕೋಸ್ಕರ 14 ವರ್ಷಗಳ ಕಾಲ ಆ ಕಾಡಿನಲ್ಲಿ ನಾನು ವಾಸವನ್ನು ಮಾಡ್ತಾ ಇದ್ದೇನೆ. ವಾ ವಿಮರ್ಶೋ ವಸುಮತಿ ಭರತಾಯ ಪ್ರದೀಯತ. ಈ ರಾಜ್ಯವನ್ನು ಭರತನಿ ಕೊಡೋ ವಿಚಾರದಲ್ಲಿ ಎಳ್ಳಿನಿದು ಕೂಡ ಇನ್ನು ಮುಂದೆ ವಿಮರ್ಶೆಗೆ ಎಡೆ ಇಲ್ಲ, ಅವನಿಗೆ ಅದನ್ನು ಕೊಟ್ಟು ಬಿಡು. ರಾಜ್ಯದ ಮೇಲೆ ಇಂದಿನಿತಾದರೂ ಅಪೇಕ್ಷೆ ನನಗೆ ಯಾವತ್ತಿಗೂ ಇಲ್ಲ. ನಹಿಮೇ ಕಾಂಕ್ಷಿತಂ ರಾಜ್ಯಂ ಸುಖಮಾತ್ಮನಿಮಾ ಪ್ರಿಯಂ ಯಥಾ ನಿದೇಶಂ ಕರ್ತುಂ ವೈ ತವ ಇವ ರಘುನಂದನ. ನಿನ್ನ ಮಾತು ಸತ್ಯವಾಗಬೇಕು, ಆ ವಿಷಯದಲ್ಲಿ ನನಗೆ ಇಂತಹ ಒಂದು ದಾರ್ಢ್ಯ ಇದೆ, ಅದು ಹೊರತಾಗಿ ರಾಜ್ಯದ ಸುಖ ಭೋಗ ಉಣಬೇಕು, ಈ ರಾಜ್ಯ ನನಗೆ ಬೇಕು ಅಂತ ಹೇಳಿಕೊಂಡು ಯಾವ ಮನಸ್ಸಿನ ಮೂಲೆಯಲ್ಲಿ ಕೂಡ ಆ ಚಿಂತನೆ ಇಲ್ಲ. ಅಪಗಚ್ಚತುತೇ ದುಃಖಂ ಮಾಭೂರ್ ಬಾಷ್ಪ ಪರಿಪೃತಃ ನಹಿ ಕ್ಷುಭ್ಯತಿ ದುರ್ಧರ್ಷ ಸಮುದ್ರ ಸರಿತಾಂಪತಿ. ತುಂಬಿದ ಸಮುದ್ರದಂತಿರತಕ್ಕಂತಹವನು ನೀನು, ನಿನ್ನ ಮನಸ್ಸು ಯಾವತ್ತಿಗೂ ಕೂಡ ಕ್ಷೋಭೆಗೆ ಒಳಗಾಗಬಾರದು. ಹಾಗಾಗಿ ಯಾವ ಕ್ಷೋಭೆಗೂ ಒಳಗಾಗದೆ ನನ್ನನ್ನು ತುಂಬಿದ ಮನಸ್ಸಿನಿಂದ ಸಂತೋಷದಿಂದ ವನವಾಸ ಕಳುಹಿಸಿಕೊಡು. ನೈವಾಹಂ ರಾಜ್ಯಮಿಚ್ಛಾಮಿ ನ ಸುಖಂ ನ ಚ ಮೇದಿನಿಂ ನೈವ ಸರ್ವಾನಿಮಾನ್ ಕಾಮಾನ್ ನ ಸ್ವರ್ಗಂ ನ ಚ ಜೀವಿತುಂ ತ್ವಾಮಹಂ ಸತ್ಯಮಿಚ್ಛಾಮಿ ನಾನ್ರತಂ ಪುರುಷರ್ಷಭ. ನಿನ್ನ ಮಾತು ಸತ್ಯವಾಗಬೇಕು, ನನಗೆ ಅದು ಬಯಕೆಯೇ ಹೊರತು ಈ ರಾಜ್ಯ ಭೋಗ ಯಾಕೆ ಸ್ವರ್ಗಲೋಕವೂ ಕೂಡ ನನಗೆ ಅಪೇಕ್ಷಿತವಾದುದಲ್ಲ. ನಿನ್ನ ಮಾತು ಸತ್ಯವಾಗಬೇಕು, ಅದು ನನ್ನ ಬಯಕೆ. ಪ್ರತ್ಯಕ್ಷಂ ತವ ಸತ್ಯೇನ ಸುಕೃತೇನ ಚೇಷಭೆ ನಚ ಶಕ್ಯಂ ಮಯಾತಾದ ಸ್ಥಾತಂ ಕ್ಷಣಮವಿ ಪ್ರಭೋ. ನಾನು ಈ ತನಕ ನಡೆಸಿರತಕ್ಕಂತಹ
ಏನು ಸತ್ಕರ್ಮಗಳಿದ್ದಾವೆ ಅದರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಇದು ಯಾವುದ್ರ ಬಗ್ಗೆಗೂ ಕೂಡ ನನಗೆ ಯಾವ ಅಪೇಕ್ಷೆಯೂ ಇಲ್ಲ. ಆದುದರಿಂದಾಗಿ ಒಂದು ಕ್ಷಣವಾದರೂ ನಾನು ಈ ಊರಿನಲ್ಲಿ ರಾಜ್ಯದಲ್ಲಿ ಉಳಿಯೋದಿಲ್ಲ, ಹೊರಟು ಹೋಗ್ತಾ ಇದ್ದೇನೆ. ಸಶೋಕಂ ಧಾರಯ ಸ್ವೇಮಂ ನಹಿಮೇಸ್ತಿ ವಿಪರ್ಯಯ ಅರ್ಥದೋಹ್ಯಸ್ಮಿ ಕೈಕೇಯ್ಯ ವನಂ ಗಚ್ಚೇತಿ ರಾಘವ. ನಿನ್ನ ದುಃಖ ಏನಿದೆ ಅವೆಲ್ಲವನ್ನು ಕೂಡ ತಾಳ್ಮೆಯಿಂದ ನೀನು ಸಹಿಸಿಕೋ, ನೀನೊಬ್ಬನೇ ಅಲ್ಲ, ಆ ಕೈಕೇಯಿಯೇ ನನ್ನ ಜೊತೆಗೆ ಅಂದಿದ್ದಾಳೆ. ರಾಘವ ಕಾಡಿಗೆ ಹೊರಟು ಹೋಗು, ನನ್ನ ತಾಯಿ ಅಂದಿದ್ದಾಳೆ. ಹಾಗಾಗಿ ನಾನು ಕಾಡಿಗೆ ಹೊರಟು ಹೋಗಿಲ್ಲ ಅಂತಂದರೆ ಆಕೆಯ ತವಕ ಅದು ಹೆಚ್ಚಾಗತ್ತೆ. ಮಾಚೋತ್ಕಂಠಾಂ ಕೃಥಾ ದೇವಾವನೇ ರಂಸ್ಯಾಮಹೇ ವಯಂ. ಕಾಡಿಗೆ ಹೋಗಿ ಸೇರಿದ ಮೇಲೆ ಏನು ದುಃಖ ಪಡ್ತಾರೋ ಓ ಅಂತ ಹೇಳಿಕೊಂಡು, ನಮ್ಮ ಮಕ್ಕಳು ಅಂತ ಹೇಳಿಕೊಂಡು ನೀನು ದುಃಖಿಸಬೇಡ. ಯಾಕೆ ವನವಾಸವೂ ಕೂಡ ನಮಗೆ ಅದು ಒಳ್ಳೆಯ ಒಂದು ಆಟ ಆಗ್ತಾ ಇದೆ. ವನದಲ್ಲಿ ನಾವು ವಿಹರಿಸ್ತೇವೆ ಹೊರತು ಶೋಕ ಪಡೋದಿಲ್ಲ. ಪ್ರಶಾಂತ ಹರಿಣಾಕೀರ್ಣೆ ನಾನಾ ಶಕುನಿ ನಾದಿತೆ ಪಿತಾಹಿ ದೈವತಂ ತಾತ ದೇವತಾನಂ ಸ್ಮೃತಂ ತಸ್ಮಾತ್ ದೈವತಮಿತ್ಯೇವ ಕರಿಷ್ಯಾಮಿ ಪಿತೃವಚಃ. ಏನು ವನ ಅಂತ ಹೇಳಿದರೆ ಆ ಕಾಡಿನ ದುರ್ಗಮತೆ ಏನು ಅನ್ನೋದನ್ನು ಸೀತಾದೇವಿಯ ಜೊತೆಗೆ ಮಾತನಾಡುವಾಗ ಅಂದಿದ್ದ, ಲಕ್ಷ್ಮಣನ ಜೊತೆಗೆ ಅಂದಿದ್ದ, ಆದರೆ ದಶರಥ ಮಹಾರಾಜನ ಜೊತೆಗೆ ಅನ್ನೋವಾಗ ಹೇಳ್ತಾ ಇದ್ದಾನೆ ಪ್ರಶಾಂತ ಹರಿಣಾಕೀರ್ಣಂ. ಏನು ವನದಲ್ಲಿ ಪ್ರಶಾಂತವಾಗಿರತ್ತೆ? ಜಿಂಕೆ ಮೊದಲಾಗಿರತಕ್ಕಂತಹ ಸಾಧು ಪ್ರಾಣಿಗಳು ಎಲ್ಲೆಡೆ ವಿಹರಿಸ್ತಾ ಇರ್ತಾವೆ, ಒಂದೇ ಎರಡೇ ಅದೆಷ್ಟು ಬಗೆಯ ಪಕ್ಷಿಗಳು ಊರೊಳಗೆ ನಾವು ಅದನ್ನು ಕಾಣೋದೇ ಸಾಧ್ಯ ಇಲ್ಲ. ಒಂದೊಂದು ಪಕ್ಷಿಯ ಉಲಿತವೂ ಕೂಡ ಕೂಗು ಕೂಡ ಒಂದೊಂದು ಬಗೆಯಾಗಿರುವಂತಹದ್ದು. ಅವನ್ನೆಲ್ಲ ಕಣ್ತುಂಬ ಕಾಣಬೇಕು, ಕಿವಿ ತುಂಬ ಕೇಳಬೇಕು, ಹಾಗೆ ನಾವು ವನದಲ್ಲಿ ವಿಹರಿಸಬೇಕು. ವಿಹಾರಕ್ಕೆ ಹೋದಾಗ ಯಾರು ದುಃಖಿಸ್ತಾರೇನು? ಪಿತಾಹಿ ದೈವತಂ ತಾತ. ಒಬ್ಬ ತಂದೆ, ತಂದೆಯ ವ್ಯಕ್ತಿತ್ವ, ತಂದೆಯ ಸ್ಥಾನ ಪುತ್ರನಾದವನಿಗೆ ದೇವತೆಯ ಸ್ಥಾನಕ್ಕಿಂತಲೂ ಕೂಡ ದೊಡ್ಡದಿದೆ. ಹಾಗಾಗಿ ನೀನಂದಿರತಕ್ಕಂತಹ ಮಾತು ಅದು ಭಗವಂತ ಕೊಟ್ಟಿರತಕ್ಕಂತಹ ಆದೇಶ ಅಂತ ಹೇಳಿಕೊಂಡು ನಿನ್ನ ಮಾತನ್ನು ಪರಿಪಾಲಿಸುವುದಕ್ಕೋಸ್ಕರ ಕಾಡಿಗೆ ಹೋಗ್ತಾ ಇದ್ದೇನೆ. ಚತುರ್ದಶಸು ವರ್ಷೇಶು ಗತೇಶು ನೃಪಸತ್ತಮ ಪುನರ್ದಕ್ಷ ದ್ರಕ್ಷಸಿ ಮಾಂ ಪ್ರಾಪ್ತಂ ಸಂತಾಪೋಯಂ ವಿಮುಚ್ಯತಾಂ. 14 ವರ್ಷ ಕಾಲ ಕಳೆಯಲಿ, ಆ ಬಳಿಕ ಮತ್ತೆ ಮರಳಿ ಬಂದಿರತಕ್ಕಂಥ ನನ್ನನ್ನು ಕಣ್ತುಂಬ ಕಂಡು ಏನು ಬೇಕೋ ಹಾಗೆ ಸುಖಿಸ್ತಿ. ಹಾಗಾಗಿ ಏನು ಸಂಸ್ತಂಭರೀಯೋಯಂ ಸರ್ವೋ ಬಾಷ್ಪಾಕುಲೋಜನ ಸತ್ವಂ ಪುರುಷಾರ್ಧೂಲ ಕಿಮರ್ಥಂ ವಿಕ್ರಿಯಾಂ ಗತಃ. ಈ ಊರೆಲ್ಲ ಅಳ್ತಾ ಇದೆ, ಊರೆಲ್ಲ ಅಳ್ತಾ ಇರೋ ಹೊತ್ತಿಗೆ ಅವರೆಲ್ಲರನ್ನು ಕೂಡ ಸಮಾಧಾನ ಪಡಿಸುವಂಥ ಹೊಣೆ ಅದು ನಿನ್ನದ್ದಿದೆ. ಹಾಗಾಗಿ ಅವರನ್ನು ಸಮಾಧಾನ ಪಡಿಸುವ ಬದಲು ನೀನೇ ಅಳ್ತಾ ಕೂತೀನಂತಂದರೆ ಇವರನ್ನೆಲ್ಲ ಯಾರು ಸಂಭಾಳಿಸಬೇಕು? ಹಾಗೆ ಮಾಡಬೇಡ. ಸತ್ವಂ ಪುರುಷಶಾರ್ಧೂಲ ಕಿಮರ್ಥಂ ವಿಕ್ರಿಯಾಂಗತಃ. ಪುರುಷಶ್ರೇಷ್ಠನಾಗಿರುವವನು ನೀನು, ಗಾಂಭೀರ್ಯದಲ್ಲಿ ಸಿಂಹದಂತಿರತಕ್ಕಂತಹವನು, ಹುಲಿಯಂತಿರತಕ್ಕಂತಹವನು, ಅಂತಹ ನೀನು ಮನಸ್ಸಿನಲ್ಲಿ ವಿಕಾರಕ್ಕೊಳಗಾಗಬಾರದು. ನಿನ್ನನ್ನು ನೀನು ಸಂಭಾಳಿಸಿಕೊಂಡು ನಾಡಿನ ಜನರನ್ನೆಲ್ಲ ನೀನು ಸಂತವಿಸಬೇಕು. ಪುರಂಚ ರಾಷ್ಟ್ರಂಚ ಮಹೀಚ ಕೇವಲ ಮಯಾ ವಿಸೃಷ್ಟ ಭರತಾಯ ದೀಯತಾಂ ಅಹಂ ನಿದೇಶಂ ಭವತೋನು ಪಾಲಯನ್ ವನಂ ಗಮಿಷ್ಯಾಮಿ ಚರಾಯ ಸೇವಿತುಂ. ದಶರಥ ರಾಜನ ಶೋಕವನ್ನು ಅದೇ ಮಾತುಗಳಿಂದ, ಒಂದು ಬಾರಿಯಲ್ಲ ಎರಡು ಬಾರಿಯಲ್ಲ, ಯಾವ ವಿಚಾರದಲ್ಲಿ ತನ್ನ ದಾರ್ಢ್ಯತೆಯನ್ನು ದಾರ್ಢ್ಯವನ್ನು ಪ್ರಕಟಪಡಿಸುವುದಕ್ಕೋಸ್ಕರ ಶ್ರೀರಾಮಚಂದ್ರ ಪುನಃ ಪುನಃ ರಾಜ್ಯದ ಮೇಲೆ ನನಗೆ ಆಶೆ ಇಲ್ಲ, ಭರತನಿಗೆ ಅದನ್ನು ನೀಡು, ನಿನ್ನ ಮಾತು ಸತ್ಯವಾಗಲಿ. ಮಯಾ ವಿಸೃಷ್ಟಾಂ ಭರತೋ ಮಹಿಮಿಮಾಂ ಸಶೈಲಖಂಡಾಂ ಸಪುರೋಪಕಾನನಾಂ ಶಿವಾಸು ಸೀಮಾಸು ಅನುಶಾಸ್ತು ಕೇವಲಂ ತ್ವಯಾ ಯದೂಕ್ತಂ ನೃಪತೆ ತಥಾಸ್ತು. ರಾಜ್ಯದ ವೈಶಾಲ್ಯ ಏನು ಅದೆಲ್ಲವನ್ನು ಕೂಡ ಉಲ್ಲೇಖಿಸಿ ಇಂತಹ ರಾಜ್ಯವನ್ನು ಭರತನಿಗೆ ನೀಡು, ಅವನದನ್ನು ಪರಿಪಾಲನೆ ಮಾಡಲಿ. ನಮೇ ತಥಾ ಪಾರ್ಥಿವ ಧೀಯತೆ ಮನೋ ಮಹಸ್ಸು ಕಾಮೇಶು ನಚಾತ್ಮನಃ ಪ್ರಿಯೇ ಯಥಾ ನಿದೇಶೇ ತವ ಶಿಷ್ಟ ಸಮ್ಮತೆ ವ್ಯಪೈತು ದುಃಖಂ ತವ ಮತ್ಕೃತೆ ನಘ. ನಿನ್ನ ಮಾತನ್ನು ಉಳಿಸಿಕೊಡಬೇಕು, ನನಗದು ದೊಡ್ಡ ಸಂಕಲ್ಪ. ಇನ್ಯಾವ ಭೋಗಭಾಗ್ಯಗಳಲ್ಲೂ ನನಗೆ ಆಶೆ ಇಲ್ಲ. ಹಾಗಾಗಿ ನನ್ನ ಮಾತನ್ನು ಉಳಿಸಿಕೊಡೋದಕ್ಕೋಸ್ಕರ ಈ ಎಲ್ಲ ಭೋಗಭಾಗ್ಯಗಳನ್ನು ತ್ಯಜಿಸಿ ಶ್ರೀರಾಮಚಂದ್ರ ಕಾಡಿಗೆ ಹೊರಟು ಹೋಗ್ತಾ ಇದ್ದಾನೆ. ಯಾರಿಗಾದರೂ ಸಹಜ ಬಗೆ ಬಗೆಯ ಭೋಗ್ಯಭಾಗ್ಯಗಳನ್ನು ಅನುಭವಿಸಬೇಕು ಅಂತ ಹೇಳಿಕೊಂಡಿರುತ್ತೆ. ಅಂತಹದರಲ್ಲಿ ಅನಿವಾರ್ಯವಾಗಿ ತಂದೆ ಮಾತನ್ನು ಪರಿಪಾಲಿಸೋದಕ್ಕೋಸ್ಕರ ಹೊರಟು ಹೋಗಬೇಕಾಗಿ ಬಂದಿದೆ ಹೀಗೆ ಅಂತ ನೀನು ಖಂಡಿತ ಭಾವಿಸಬೇಡ. ಅನಿವಾರ್ಯ ಅಂತ ಹೇಳಿಕೊಂಡು ಹೋಗ್ತಾ ಇಲ್ಲ, ನಿನ್ನ ಆದೇಶವನ್ನು ಸಂತೋಷದಿಂದ ಒಪ್ಪಿಕೊಂಡು ಸ್ವೀಕರಿಸಿಕೊಂಡು ವನಕ್ಕೆ ಹೊರಟು ನಿಂತಿದ್ದೇನೆ. ಹಾಗಾಗಿ ಸುಖಭೋಗಗಳು ಇಲ್ಲದೆ
ಕಾಡಿನಲ್ಲಿ ಶ್ರೀರಾಮಚಂದ್ರ ಏನು ದುಃಖಿಸ್ತಾನೋ ಓ ಅಂತ ಹೇಳಿಕೊಂಡು ನನ್ನ ದುಃಖದ ಕುರಿತಾಗಿ ನೀನು ದುಃಖ ಅದನ್ನು ಪಡಬೇಡ. ವ್ಯಪೈದು ದುಃಖಂ ತವ ಮತ್ಕೃತೇನಗ ನನ್ನ ಕುರಿತಾಗಿ ಕಿಂಚಿತ್ತು ಚಿಂತೆ ನಿನಗೆ ಬೇಡ. ತದದ್ಯ ನೈವಾನಗ ರಾಜ್ಯಮವ್ಯಯಂ ನ ಸರ್ವಕಾಮಾನ್ ವಸುಧಾಮ್ನ ಮೈಥಿಲೀಂ ನ ಚಿಂತಿತಂ ತ್ವಾಂ ಅನೃತೇನ ಯೋಜೇನು ವೃಣೀಯ ಸತ್ಯಂ ವ್ರತಮಸ್ತುತೇ ತಥಾ. ಭೋಗ ಭಾಗ್ಯ ರಾಜ್ಯ ಕೋಶ ಇವೆಲ್ಲವೂ ನಾನು ಬಯಸಿದೆ ಅಂತಂದರೆ ನಿನ್ನ ಮಾತು ಅದು ಸುಳ್ಳಾಗತ್ತೆ. ತಾಯಿ ಕೈಗೈ ಕೊಟ್ಟಿರತಕ್ಕಂಥ ವರ ಅದು ಸುಳ್ಳಾಗತ್ತೆ, ಹಾಗಾಗಬಾರದು. ನಿನ್ನ ಮಾತು ಸತ್ಯವಾಗಬೇಕು. ಇದೋ ನಾನು ಹೊರಟಿದ್ದೇನೆ. ಫಲಾನಿ ಮೂಲಾನ ಚ ಭಕ್ಷಯನ್ವನೆ ಗಿರೀಂ ಶಪಶ್ಯನ್ ಸರಿತ ಸರಾಂಸಿ ಚ ವನಂ ಪ್ರವಿಶ್ಯೈವ ವಿಚಿತ್ರ ಪಾದವಂ ಸುಖೀ ಭವಿಷ್ಯಾಮಿ ತವಾಸ್ತು ನಿರ್ವೃತಿ. ಸೀತಾದೇವಿ ಜೊತೆಗೆ ಮಾತನಾಡ್ತಾ ಇರುವಾಗ ಕಾಡಿನ ವನವಾಸದಲ್ಲಿ ಒದಗಬಹುದಾಗಿರತಕ್ಕಂಥ ಸಂಕಷ್ಟಗಳೆಲ್ಲ ಏನು ಅಂತ ಹೇಳಿಕೊಂಡದನ್ನು ಒಂದೊಂದಾಗಿ ವಿವರಿಸಿ ಉಲ್ಲೇಖಿಸಿದರೆ ದಶರಥ ಮಹಾರಾಜನ ಜೊತೆಗೆ ಅನ್ನುವಾಗ ಎಂಥ ಮಾತುಗಳು. ಕಾಡಿನಲ್ಲಿ ಏನು ಕಷ್ಟ ಇದೆ? ಅದೆಷ್ಟು ಬಗೆಯ ವೃಕ್ಷಗಳಿದ್ದಾವೆ, ಬಗೆ ಬಗೆಯ ಫಲವಸ್ತುಗಳು. ಅಂತಹ ಆ ಹಣ್ಣುಗಳನ್ನು ಒಂದೇ ಎರಡೆ, ಅದೆಷ್ಟು ಬಗೆಯ ಗೆಡ್ಡೆ ಗೆಣಸುಗಳು. ಊರೊಳಗವನ್ನು ಸವಿಯುವ ಅವಕಾಶವೇ ಇಲ್ಲ. ಅವನು ಸವಿಯುವ ಕಾರಣಕ್ಕೋಸ್ಕರವಾದರೂ ಕೂಡ ಕಾಡಿಗೆ ಹೋಗಲೇಬೇಕು. ಹಾಗಾಗಿ ಕಾಡಿನಲ್ಲಿರುವಾಗ ಉಪವಾಸ ಬೀಳ್ತೇನೆ, ಚಿಂತಿಸಬೇಡ. ಅದೆಷ್ಟು ಬಗೆಯ ಫಲಗಳಿದ್ದಾವೆ, ಅವೆಷ್ಟು ಬಗೆಯ ಮೂಲಗಳಿದ್ದಾವೆ, ಗೆಡ್ಡೆ ಗೆಣಸುಗಳಿದ್ದಾವೆ, ಅವೆಲ್ಲವನ್ನು ಕೂಡ ಬೇಕಾದಂತೆ, ಕೇಳೋರಿಲ್ಲ ಬೇಕಾದಂತೆ ಭಕ್ಷಯನ್ ಅವನ್ನೆಲ್ಲ ತಿನ್ನುತ್ತಾ ವಿಹಾರಕ್ಕೆ. ಅದೆಷ್ಟು ಗಿರಿಗಳು, ಅದೆಷ್ಟು ನದಿಗಳು, ಅದೆಷ್ಟು ಸರೋವರಗಳು. ಒಂದಿದ್ದಂತೆ ಇನ್ನೊಂದಿಲ್ಲ, ಮತ್ತೊಂದಿದ್ದಂತೆ ಮಗದೊಂದಿಲ್ಲ. ಅಂತಹ ಆ ಪರ್ವತ ಶ್ರೇಣಿಗಳಲ್ಲಿ, ಆ ನದಿಗಳಲ್ಲಿ, ಆ ಸರೋವರಗಳಲ್ಲಿ ಅವುಗಳು ನಾನು ವಿಹರಿಸುವಂತಹ ಅವಕಾಶ. ವನಂ ಪ್ರವೇಶ್ಯವ ವಿಚಿತ್ರ ಪಾದಪಂ. ಅದೆಷ್ಟು ಕಾಡು ಅಂತ ಹೇಳಿದರೆ ವೃಕ್ಷಗಳ ರಾಶಿ, ಅದೆಷ್ಟು ಬಗೆಯ ವೃಕ್ಷಗಳು. ಒಂದಿದ್ದಂತೆ ಇನ್ನೊಂದಿಲ್ಲ. ಅದರ ಎತ್ತರವೋ, ಅದರ ವೈಶಾಲ್ಯವೋ, ಅದರಲ್ಲಿರತಕ್ಕಂತಹ ಗಂಧವೋ, ಒಂದೊಂದು ಕೂಡ ವಿಚಿತ್ರವಾಗಿರುತ್ತೆ. ಅಂತಹ ವಿಚಿತ್ರ ಪಾದಪಗಳಿಂದ ವೃಕ್ಷಗಳಿಂದ ಕೂಡಿರತಕ್ಕಂತಹ ಆ ವನವನ್ನು ಹೊಕ್ಕು ಸುಖೀ ಭವಿಷ್ಯಾಮಿ, ಸುಖದಿಂದ ಇರ್ತೇನಲ್ಲಿ. ನಾನು ಕಷ್ಟಪಡ್ತೇನೋ ದುಃಖ ಪಡ್ತೇನೋ ಅಂತಕ್ಕಂಥ ದುಃಖ ನಿನಗೆ ಬೇಡ. ಅಂತಹ ವನದಲ್ಲಿದ್ದರೂ ಕೂಡ ನಾನು ಸುಖೀ ವಸಾಮಿ, ಸುಖದಿಂದ ಬಾಳ್ತೇನೆ. ಹಾಗಾಗಿ ತವಾಸ್ತು ನಿರ್ವೃತಿ, ನಿನ್ನ ಚಿಂತೆ ಏನಿದೆ ಅವೆಲ್ಲವನ್ನು ಕೂಡ ದೂರ ಮಾಡು. ಶ್ರೀರಾಮಚಂದ್ರ ಹೀಗೆ ದಶರಥ ಮಹಾರಾಜನನ್ನು ಪರಿಪರಿಯಲ್ಲಿ ಸಾಂತ್ವನಗೊಳಿಸ್ತಾ ಇದ್ದಾನೆ. ಏವಂ ಸ ರಾಜ ವ್ಯಸನಾಭಿಪನ್ನ ತಾಪೇನ ದುಃಖೇನ ಚ ಪೀಡ್ಯಮಾನ ಆಲಿಂಗ್ಯ ಪುತ್ರಂ ಸುವಿನಷ್ಟ ಸಂಜ್ಞ ಭೂಮಿಂಗತೋ ನೈವ ಚಿಚೇಷ್ಟ ಕಿಂಚಿತ್. ಶ್ರೀರಾಮಚಂದ್ರನ ವ್ಯಕ್ತಿತ್ವ ಇದು. ಕಾಡಿನ ವಾಸ ಅದು ದುಃಖಕರ ಕಷ್ಟಕರ ಅಂತ ಹೇಳಿಕೊಂಡು ಯಾರಿಗೆ ತಾನೇ ಗೊತ್ತಿಲ್ಲ. ಅಂತಹುದರಲ್ಲಿ ತನ್ನ ವನವಾಸದಿಂದಾಗಿ ತನ್ನ ತಂದೆ ದುಃಖ ಪಡಬಾರದು ಎನ್ನುವ ಕಾರಣಕ್ಕೋಸ್ಕರ ತಂದೆಯನ್ನು ವನವಾಸ ಅಂತ ಹೇಳುವಂತಹದ್ದು, ಅದೇನು ಕಷ್ಟ ಇದೆ, ಅಷ್ಟು ಸುಲಭವಾಗಿರುವಂತಹದ್ದು ವಿಹಾರಕ್ಕವಕಾಶ, ಹೀಗೆಲ್ಲ ಅಂತ ಇದ್ದಾನೆ. ಆ ವನವಾಸನ ವರ್ಣಿಸ್ತಾ ಇದ್ದಾನೆ ಶ್ರೀರಾಮಚಂದ್ರ. ಯಾಕೆ ನನಗೆ ದುಃಖ ಆಗಬಾರ್ದು ಅಂತ ಹೇಳಿಕೊಂಡು ಆ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಅದೆಂತಹದ್ದು, ನನಗೆ ದುಃಖ ಆದೀತು ಅಂತ ಹೇಳಿಕೊಂಡು ಆ ದುಃಖದ ಆ ಸನ್ನಿವೇಶಗಳನ್ನು ಕೂಡ ಸುಖದ ಸನ್ನಿವೇಶಗಳನ್ನಾಗಿ ವರ್ಣಿಸ್ತಾ ಇದ್ದಾನೆ ಅಂತ ಹೇಳಿಕೊಂಡು ರಾಮನ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಇನ್ನಷ್ಟು ದುಃಖಕ್ಕೆ ಒಳಗಾಗಿ ಆ ದಶರಥ ಮಹಾರಾಜ ಪೀಡಿತನಾಗಿದ್ದಾನೆ. ಇನ್ನೇನು ಕ್ಷಣದಲ್ಲಿ ಹೊರಟು ಹೋಗ್ತಾನೆ. ಅಂತಹ ಆ ಶ್ರೀರಾಮಚಂದ್ರನ ಬಿಸಿಯಪ್ಪುಗೆ ನನಗೆ ಬೇಕು ಅಂತ ಹೇಳಿಕೊಂಡು ಆ ಶ್ರೀರಾಮಚಂದ್ರನ ಬರಸೆಳೆದು ಬಿಗಿಯಾಗಿ ಆಲಂಗಿಸಿಕೊಂಡ. ಭಾವನಾತ್ಮಕವಾಗಿ ಒಳಗೆ ಇಷ್ಟು ತುಮುಲ ಇದೆ, ಅದರ ಭರದಲ್ಲಿ ಮುಂದಿನ ದಿವಸಗಳಲ್ಲಿ ಒದಗಬಹುದಾಗಿರತಕ್ಕಂಥ ಶ್ರೀರಾಮಚಂದ್ರನ ವಿಯೋಗವನ್ನು, ಅದರ ದುಃಖವನ್ನು ನೆನೆದು ಈಗಲೇ ದುಃಖಿಸ್ತಾ ಮೂರ್ಛಿತನಾಗಿ ಕೆಳಗೆ ಬಿದ್ದ. ಭೂಮಿಂಗತೋ ನೈವ ಚಿಚೇಷ್ಟ ಕಿಂಚಿತ್, ಮೂರ್ಛಿತನಾಗಿ ದಶರಥ ಮಹಾರಾಜ ಕೆಳಗೆ ಬಿದ್ದು ಬಿಟ್ಟ. ಆ ಪ್ರಸಂಗದಲ್ಲಿ ಅಂತಃಪುರದಲ್ಲಿರತಕ್ಕಂತಹ ಸ್ತ್ರೀಯರು ಎಲ್ಲರೂ ಕೂಡ ಕರೆಸಿಕೊಂಡಿದ್ದ. ಸುಮಾರು 350 ಮಂದಿ ಸ್ತ್ರೀಯರು, ಅಂತಃಪುರದ ಸ್ತ್ರೀಯರು, ದೇವ್ಯ ಸಮಸ್ತಾಹ ಹರುರುದು ಸಮೇತಾಹ, ಎಲ್ಲರೂ ಕೂಡ ಏಕಕಂಠದಿಂದ ಅಳ್ಳಿಕ್ಕೆ ಶುರು ಮಾಡಿದ್ದಾರೆ. ದೊಡ್ಡದಾಗಿ ಸಶಬ್ದವಾಗಿ ರೋದನ ಹೊರಟಿದೆ. ಆದರೆ ಎಲ್ಲ ಮಡದಿಯರು ಕೂಡ, ದಶರಥ ಮಹಾರಾಜನ ಮಡದಿಯರು, ಪತ್ನಿಯರು ದುಃಖಿಸ್ತಾ ಇದ್ದಾರೆ. ಒಬ್ಬಳೇ ಒಬ್ಬಳು
ಒಬ್ಬಾಕೆ ತಾಂವರ್ಗಯಿತ್ವ ನರದೇವ ಪತ್ನೀಂ ಕೈಕೇಯಿ ಒಬ್ಬಳನ್ನು ಉಳಿದು ಇತರ ಎಲ್ಲ ಸ್ತ್ರೀಯರು ಕೂಡ ಸಶಬ್ದವಾಗಿ ಅಳು ತಡ್ಕೊಳ್ಳಿಕ್ಕೆ ಸಾಧ್ಯವಾಗದೆ ರಾಮಚಂದ್ರ ಹೊರಟು ಹೋಗ್ತಾ ಇದ್ದಾನೆ, ದಶರಥ ಮಹಾರಾಜ ಮೂರ್ಛಿತನಾಗಿ ಬಿದ್ದಿದ್ದಾನೆ ಅಂತ ಅದೃಶ್ಯವನ್ನು ಕಂಡು ಅಳ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ರುದನ್ ಸುಮಂತ್ರೋಪಿ ಜಗಾಮ ಮೂರ್ಛಾಂ ಹಾಹಾಕೃತಂ ತತ್ರ ಬಭೂವ ಸರ್ವಂ. ಇಂತಹ ದೃಶ್ಯವನ್ನು ನೋಡ್ತಾ ಇದ್ದಂತೆ ಈ ತನಕ ಪುರುಷನಾಗಿ ಆ ಮನಸ್ಸನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದ, ಇವೆಲ್ಲ ದೃಶ್ಯವನ್ನು ನೋಡ್ತಾ ಇದ್ದಂತಹ ಸಾಕ್ಷಿಯಾಗಿ ನೋಡ್ತಾ ನಿಂತಿದ್ದಂತಹ ಸುಮಂತ್ರ, ಅವನಿಗೂ ಕೂಡ ಈ ದುಃಖವನ್ನು ಈ ದುಃಖದ ಸನ್ನಿವೇಶವನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಸಾಲದೆ ಅಂತಹ ಸುಮಂತ್ರನೂ ಕೂಡ ದಶರಥ ಮಹಾರಾಜ ಮೂರ್ಛಿತನಾಗಿಬಿದ್ದ ಮರುಕ್ಷಣದಲ್ಲಿ ಅವನು ಮೂರ್ಛಿತನಾಗಿಬಿದ್ದ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.